rebel against anything. ಸ್ನೇಹಿತರೆ, ನಾವಿವತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಕೆಲವೊಂದಿಷ್ಟು ಸಂಗತಿಗಳನ್ನ ನೋಡೋಣ. ಸ್ನೇಹಿತರೆ, ನಾವು ನೀವೆಲ್ಲ ತಿಳಿದಿರುವ ಹಾಗೆ ದಕ್ಷಿಣ ಭಾರತದಲ್ಲಿ ಅಟ್ಟಹಾಸ ಮೆರೆಯುತ್ತಿದ್ದ ದೆಹಲಿ ಸುಲ್ತಾನರು ಮತ್ತು ವಿಗ್ರಹ ಭಂಜಕರು ಎಂದು ಕರೆಯಲ್ಪಡುವ ಮುಸ್ಲಿಮರ ದುರಾಡಳಿತದ ದಾಳಿಯಿಂದ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನ ಕಾಪಾಡುವ ಮುಖ್ಯ ಉದ್ದೇಶದಿಂದ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕ ಮತ್ತು ಬುಕ್ಕರಾಯರ ಹಿನ್ನೆಲೆಯ ಬಗ್ಗೆ ನೋಡೋದಾದ್ರೆ, ಇವರು ಮೂಲತಃ ಕನ್ನಡಿಗರು. ಹೊಸಪೇಟೆ ಮತ್ತು ಬಳ್ಳಾರಿಯ ಸಮೀಪದಲ್ಲಿ ಬರುವ ಹೊಸಮಲೆ ದುರ್ಗ ಅಥವಾ ಲೋಕಾಚಲವನ, ಇವತ್ತು ಆ ಪ್ರದೇಶವನ್ನ ರಾಮಗಡ ಎಂದು ಕರಿತೀವಿ. ಈ ಒಂದು ಪ್ರದೇಶವನ್ನ ಸೇವುಗಲದ ಮಹಾರಾಜ ರಾಮಚಂದ್ರ ದೇವರಾಯ ಆಳ್ವಿಕೆ ಮಾಡ್ತಾ ಇದ್ದ. ಇವನ ಆಸ್ಥಾನದಲ್ಲಿ ಸೈನಿಕನಾಗಿ ಅಂಗರಕ್ಷಕನಾಗಿ ಪರಾಕ್ರಮಿಯಾಗಿ ಮೆರೆದವನು ಮುಮ್ಮಡಿ ಸಿಂಗೇನಾಯಕ. ಈ ಮುಮ್ಮಡಿ ಸಿಂಗೇನಾಯಕ ಎಷ್ಟು ಬಲಿಷ್ಠನಾಗಿದ್ದ ಅಂದ್ರೆ, ಒಂದು ದಿನ ತನ್ನ ಚಕ್ರವರ್ತಿಯಾದ ರಾಮಚಂದ್ರ ದೇವರಾಯ ಬೇಟೆಯಾಡಲು ಕಾಡಿಗೆ ಹೋದಾಗ ಅವನ ಮೇಲೆ ಹುಲಿಯೊಂದು ದಾಳಿ ಮಾಡಿದಾಗ ಅಂಗರಕ್ಷಕನಾದ ಮುಮ್ಮಡಿ ಸಿಂಗೇನಾಯಕ ಆ ಹುಲಿಯನ್ನ ತನ್ನ ಬರಿಗೈಯಲ್ಲಿ ಗುದ್ದಿ ಗುಲಾಯಿಸಿ ಬೆದರಿಸಿ ಓಡಿಸಿದನಂತೆ. ಇಂತಹ ವೀರ ರಣವಿಕ್ರಮ ಪರಾಕ್ರಮಿಯ ಮಗನೇ ವೀರ ಕಂಪಿಲರಾಯ. ಈ ವೀರ ಕಂಪಿಲರಾಯ ಕಂಪಿಲ ಎಂಬ ಪ್ರದೇಶವನ್ನ ಆಳ್ತಾ ಇರ್ತಾನೆ. ಅವನಿಗೆ ಒಬ್ಬಳು ಪಟ್ಟದ ರಾಣಿ ಇರುತ್ತಾಳೆ, ಅವಳ ಹೆಸರು ಹರಿಯಾಲ ದೇವಿ. ಈ ಹರಿಯಾಲ ದೇವಿಗೆ 3 ಜನ ಮಕ್ಕಳಿರುತ್ತಾರೆ. ಅದರಲ್ಲಿ ಹರಿಯಾಲ ದೇವಿ 1 ಪುತ್ರ ಸಂತಾನಕ್ಕೆ ಜನ್ಮವನ್ನ ನೀಡುತ್ತಾಳೆ. ಆ ಪುತ್ರ ಸಂತಾನವೇ ಗಂಡುಗಲಿ ಕುಮಾರರಾಮ. ಕಂಪಿಲರಾಯನಿಗೆ ಜನಿಸಿದ 3 ಮಕ್ಕಳಲ್ಲಿ ಒಬ್ಬನು ಗಂಡುಗಲಿ ಕುಮಾರರಾಮನಾದರೆ ಮತ್ತಿಬ್ಬರು ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳನ್ನ ಕಾಕತೀಯರ ಸಾಮ್ರಾಜ್ಯದ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಭಾವಸಂಗಮನಿಗೆ ಒಟ್ಟು ವಿವಾಹ ಮಾಡಲಾಗುತ್ತದೆ. ಈ ಭಾವಸಂಗಮನಿಗೆ ಜನಿಸಿದ ಪುತ್ರ ಸಂತಾನವೇ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತರಾದ ಹಕ್ಕರಾಯ ಮತ್ತು ಬುಕ್ಕರಾಯ. ಮತ್ತೊಬ್ಬ ಮಗಳನ್ನ ಕಾಮಗೇತಿ ನಾಯಕನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾನೆ. ಈ ಕಾಮಗೇತಿಯ ಮಗನೇ ಚಿತ್ರನಾಯಕ. ಈ ಚಿತ್ರನಾಯಕ ಮುಂದೆ ಚಿತ್ರದುರ್ಗದ ನಾಯಕರ ಸಾಮ್ರಾಜ್ಯಕ್ಕೆ ಸ್ಥಾಪನೆಗೆ ಕಾರಣನಾಗ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಜಯನಗರ ಸಾಮ್ರಾಜ್ಯದ ಬೇರು ಎಷ್ಟು ಆಳವಾಗಿದೆ ಎಂದು. ಈ ಕಡೆ ಪ್ರಬಲವಾಗಿ ಆಳ್ವಿಕೆಯನ್ನ ಮಾಡಿದ ದ್ವಾರ ಸಮುದ್ರದ ಹೊಯ್ಸಳ ಮನೆತನ, ದೆಹಲಿ ಸುಲ್ತಾನನಾಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವನ ದಂಡ ನಾಯಕನಾಗಿದ್ದ ಮಲ್ಲಿಕಾಪರನ ದಾಳಿಯನ್ನ ತಡೆಯಲಾಗದೆ ಹೊಯ್ಸಳ ಸಾಮ್ರಾಜ್ಯ ಮಂದಗತಿಯಲ್ಲಿ ಅವನತಿಯ ಕಡೆಗೆ ಸಾಗ್ತಾ ಇರುತ್ತೆ. ಮತ್ತೊಂದು ಕಡೆ ಕುಮ್ಮಟ ದುರ್ಗದಲ್ಲಿ 3 ಸುತ್ತಿನ ಕೋಟೆಯನ್ನು ಕಟ್ಟಿಕೊಂಡು ರಾಜ್ಯಭಾರ ಮಾಡುತ್ತಿದ್ದ 20 ಎಳೆ ವಯಸ್ಸಿನ ಯುವ ಸಾಮ್ರಾಟ ಸತತವಾಗಿ 3 ಬಾರಿ ಮಲ್ಲಿಕಾಪರನ ದಾಳಿಯನ್ನ ತಡೆದು ಕರ್ನಾಟಕದಿಂದ ಹೊಡೆದೋಡಿಸಿದ ವೀರ ಗಂಡುಗಲಿ ಕುಮಾರರಾಮ. ಈ ಘಟನೆಯಿಂದ ಭಯಗೊಂಡಂತ ಅಲ್ಲಾವುದ್ದೀನ್ ಖಿಲ್ಜಿ ಬಲಿಷ್ಠವಾದ ಸೈನ್ಯ ಸಮೇತವಾಗಿ ಕುಮ್ಮಟ ದುರ್ಗವನ್ನ ಮುತ್ತಿಗೆ ಹಾಕ್ತಾರೆ. ಈ ಯುದ್ಧದಲ್ಲಿ ಕುಮಾರರಾಮನ ಶಿರಚ್ಛೇದನ, ಅವನ ತಲೆಯನ್ನ ಕಡಿಯಲಾಗುತ್ತದೆ. ಈ ಯುದ್ಧದಲ್ಲಿ ಕುಮಾರರಾಮನಿಗೆ ಬೆಂಗಾವಲಾಗಿದ್ದವರು ಅಕ್ಕ ಮತ್ತು ಬುಕ್ಕರಾಯರು. ಇದಾದ ಕೆಲವು ದಿನಗಳ ನಂತರ ಮಲ್ಲಿಕಾಪರ್ ಹೊಯ್ಸಳರ 3ನೇ ಬಲ್ಲಾಳನ ಮಗನಾದಂತಹ ಶಂಕರನನ್ನು ಸೋಲಿಸಿ ಹೊಯ್ಸಳರ ರಾಜಧಾನಿಯಾದ ದ್ವಾರ ಸಮುದ್ರದಲ್ಲಿ ಅಪಾರವಾದ ಸಂಪತ್ತನ್ನ ಲೂಟಿ ಮಾಡಿ ದ್ವಾರ ಸಮುದ್ರವನ್ನ ಅಳವೀಡನ್ನಾಗಿ ಪರಿವರ್ತಿಸಿದನು. ಈ ಯುದ್ಧದಲ್ಲಿ ಕುಮಾರರಾಮನಿಗೆ ಬೆಂಗಾವಲಾಗಿ ನಿಂತಿದ್ದ ಅವನ ಅಳಿಯರಾದ ಅಕ್ಕರಾಯ ಮತ್ತು ಬುಕ್ಕರಾಯರನ್ನ ಸೆರೆ ಹಿಡಿದ ಸುಲ್ತಾನ ಅವರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡಿದನು ಎಂದು ಹೇಳಲಾಗಿದೆ. ಹೀಗೆ ಮತಾಂತರ ಮಾಡಿದ್ದ ಅಕ್ಕ ಬುಕ್ಕರನ್ನ ತನ್ನ ಸೈನ್ಯದಲ್ಲಿ ಸೈನಿಕರಾಗಿ ದೆಹಲಿ ಸುಲ್ತಾನರು ನೇಮಕ ಮಾಡಿಕೊಂಡಿದ್ದರಂತೆ. ದೆಹಲಿ ಸುಲ್ತಾನರು ಸಂಪತ್ತಿನ ಮೇಲಿರುವ ಮೋಹದ ಆಸೆಗೆ ಬಿದ್ದು ಮತ್ತೊಮ್ಮೆ ಕರ್ನಾಟಕದ ಮೇಲೆ ದಾಳಿಗೆ ಬಂದಾಗ ಆ ಸೈನ್ಯದಲ್ಲಿ ಅಕ್ಕ ಬುಕ್ಕರು ಸಹ ಇದ್ದರಂತೆ. ಈ ಸಮಯವನ್ನ ಸದುಪಯೋಗ ಪಡಿಸಿಕೊಂಡಂತ ಬುಕ್ಕರಾಯ ಮತ್ತು ಅಕ್ಕರಾಯ ಆ ದೆಹಲಿ ಸುಲ್ತಾನರ ಸೈನ್ಯದಿಂದ ತಪ್ಪಿಸಿಕೊಂಡು ಬರ್ತಾರೆ. ದೆಹಲಿ ಸುಲ್ತಾನರ ಸೈನ್ಯದಿಂದ ತಪ್ಪಿಸಿಕೊಂಡು ಬಂದಂತಹ ಅಕ್ಕ ಬುಕ್ಕರು ಸಂಚಾರ ಮಾಡ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅವರಿಗೆ ತುಂಗಾಭದ್ರಾ ನದಿ ಸಿಗುತ್ತದೆ. ಆ ನದಿಯನ್ನ ಹಿಡಿದು ಮುಂದೆ ಸಾಗಿದಾಗ ಅವರಿಗೆ ಒಬ್ಬ ದೈವಿ ಪುರುಷನ ದರ್ಶನವಾಗುತ್ತೆ. ಅವರೇ ಯದುವರ್ಯ ಶ್ರೀಗಳಾದಂತಹ ವಿದ್ಯಾರಣ್ಯರು. ಈ ತುಂಗಭದ್ರಾ ನದಿಯ ದಡದಲ್ಲಿ ಧ್ಯಾನಾಸಕ್ತರಾಗಿ ಕುಳಿತಿದ್ದ ವಿದ್ಯಾರಣ್ಯರನ್ನು ಅಕ್ಕ ಬುಕ್ಕರು ಎಚ್ಚರಿಸಿ ನಡೆದ ವಿಷಯದ ಬಗ್ಗೆ ಗುರುಗಳಾದ ವಿದ್ಯಾರಣ್ಯರ ಬಳಿ ಕೇಳ್ತಾರೆ. ಇದನ್ನ ಕೇಳಿದ ವಿದ್ಯಾರಣ್ಯರು ತುಂಗಭದ್ರಾ ನದಿಯ ದಡದಲ್ಲಿಯೇ ಅಕ್ಕ ಬುಕ್ಕರಿಗೆ ಹಿಂದೂ ಧರ್ಮದ ದೀಕ್ಷೆಯನ್ನ ನೀಡಿ
ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ವಿದ್ಯಾರಣ್ಯ ಗುರುಗಳ ಮಾತಿನಂತೆ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ 1336 ಏಪ್ರಿಲ್ 18 ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಆನೆಗುಂದಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡಿದರು. ಆಳ್ವಿಕೆ ಮಾಡುವ ಮೂಲಕ ವಿಜಯನಗರ ಸಾಮ್ರಾಜ್ಯಕ್ಕೆ ಬಲಿಷ್ಠವಾದ ಅಡಿಪಾಯವನ್ನಾಗಿದ್ದರು.